ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ನಾನೊಬ್ಬ ಕಾಮಿಡಿಯನ್ ಆಗಿ ಮತ್ತೆ ಮಾತು ಹೇಳ್ತೀನಿ ನನ್ನ ಫೇವ್ರೇಟ್ ಜಾನರ್ ಹಾರರ್ ನನಗೆ ನಿಜ ನಾನಿನ್ನ ಬಿಡಲಾರೆ ಈ ಈ ಸಿನಿಮಾ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಿಲೀಸ್ ಆಗುತ್ತೆ ನಾನು ಇದನ್ನ ರೀ ರಿಲೀಸ್ ಕರ್ಕೊಂಡು ಹೋಗ್ತಾರೆ ನಮ್ಮಪ್ಪ ನನಗೆ ನಾನು ನಾಲ್ಕನೇ ಕ್ಲಾಸ್ ಇರ್ಬೋದು ಐದನೇ ಕ್ಲಾಸ್ ಇರ್ಬೋದು ಅವಾಗ್ಲೇ ನಮ್ಮಪ್ಪ ನನಗೆ ಆರ್ ಪಿಕ್ಚರ್ ತೋರಿಸ್ತಾರೆ ಸರಿನಾ ಏನ್ರೀ ಇಷ್ಟು ಚಿಕ್ಕ ವಯಸ್ಸು ಅಂತಂದ್ರೆ ಇನ್ನೊಂದು ಹೇಳ್ತೀನಿ ನಿಮಗೆ ಎಕ್ಸಾಸ್ಟಿಸ್ಟ್ ಅಂತ ಒಂದು ಸಿನಿಮಾ ಬರುತ್ತೆ ಅದು ಅದು ಇನ್ನು ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಅದು ರಿಲೀಸು ನಮ್ಮಪ್ಪ ನನ್ನ ಇಲ್ಲಿ ಎತ್ಕೊಂಡು ಹೋಗೋರೆ ಇಲ್ಲಿ ಎತ್ಕೊಂಡು ಹೋಗಿ ನನಗೆ ಒಂದು ಹಾರ್ವರ್ ಸಿನಿಮಾ ತೋರಿಸಿರೋದ್ದು ಈಗಲೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆದ್ರೆ ಅಥವಾ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ರೆ ಸ್ಟ್ರೆಸ್ ಬಸ್ಟರ್ ಅಂತ ಏನೋ ಆದರೆ ಅದು ನನಗೆ ಒಂದು ಹಾರರ್ ಸಿನಿಮಾ ನೋಡೋದ್ರಲ್ಲೇ ಸಿಗೋದು ನನಗೆ ಇದು ಹಾರರ್ ಸಿನಿಮಾಗೆ ಇರುವಂತ ಶಕ್ತಿ ಅದು ಆಕ್ಚುಲಿ ನನ್ನ ಫೇವ್ರೇಟ್ ಅಂದ್ರೆ ಫೇವ್ರೇಟ್ ನನ್ನ ದಿವಸಕ್ಕೆ ಐದು ಸಿನಿಮಾ ಐದು ಸಿನಿಮಾ ನೀವು ಹಾರೋರ್ ಒಂದೇ ರೋಲ್ ತೋರಿಸ್ತೀರಿ ಅಂತಂದ್ರು ನೋಡ್ತೀನಿ ಯಾವ್ದು ಪ್ರಪಂಚದಲ್ಲಿರೋ ಯಾವ ದೆವ್ವಾನು ಬಿಟ್ಟಿಲ್ಲ ನಾನು ನಿಜಾರಿ ಯಾವ ದೆವ್ವಗಳ್ನು ಬಿಟ್ಟಿಲ್ಲ ಎಂಗ್ ಬಿಡ್ತೀನಿ ಗೊತ್ತಾ ಐ ಎಮ್ ಡಿ ಬಿ ರೇಟಿಂಗ್ ಎಲ್ಲ ನೋಡೋದು ಎಲ್ಲ ಎಲ್ಲಾ ದೆವಗಳು ಮುಗಿದೋಯ್ತಲ್ಲ ಗುರು ಅಂತದಂಗೆ ತ್ರೀ ಪಾಯಿಂಟ್ ಟೂ ತ್ರೀ ಪಾಯಿಂಟ್ ಸಿಕ್ಸ್ ಇದನ್ನೂ ಬಿಡೋಲ್ಲ ಅದನ್ನು ಅದನ್ನೂ ನೋಡಿರ್ತೀನಿ ಯು ನೇಮ್ ಇಟ್ ಯು ನೇಮ್ ಇಟ್ ಐ ವುಡ್ ವಾಚ್ ಇಟ್ ನೀವ್ ಯಾವ ಲೋಕಲ್ಲು ಎಲ್ಲಾ ದೇವಗಳು ನನಗೆ ತುಂಬಾ ಇದು ನನಗೆ ಇದೊಂದು ಫೇವ್ರೇಟ್ ಜಾನರ್ ಇದು ಈ ಸಿನಿಮಾ ಮಾಡಬೇಕು ಅಂತ ಅನಿಸಿದಾಗ ನನ್ನಷ್ಟು ಖುಷಿ ಪಟ್ಟ ಯಾರು ಅಲ್ಲ ಅವತಾರ ಪುರುಷ ಅನ್ನುವಂತ ಒಂದು ಸಿನಿಮಾ ಅದು ಭಾಗ ಎರಡು ಆಗುತ್ತೆ ಈ ಮಂತರ್ ಅನ್ನುವಂತ ಸಿನಿಮಾನು ಕೂಡ ಹಾರರ್ ಸಿನಿಮಾ ಇದು ನಾನು ಸುಮ್ನೆ ಒಂದು ಚಿಕ್ಕದಾಗ ಒಂದ್ ಹೇಳ್ತೀನಿ ನಾನು ಹಾಡಲಿಕ್ಕೆ ಒಂಚೂರು ಹಾಡಾಡ್ತಿರ್ತೀನಿ ಅವ ಎಲ್ಲಾ ಸಿನಿಮಾಗಳಿಗೂ ಕೂಡ ಹಾಡುವಂತದ್ದು ಆ ಹವ್ಯಾಸ ಮತ್ತೆ ಪ್ರವೃತ್ತಿ ಎರಡೂ ಕೂಡ ನಿಜ ಯಾಕಂದ್ರೆ ಬಿಕಾಸ್ ಸಿಂಗರ್ ಟರ್ನ್ ಆಕ್ಟರ್ ನಾನು ಒಂದೆರಡು ಕುಡುಕರ್ ಸಾಂಗು ಹಿಟ್ ಆಗುತ್ತೆ ಹಿಟ್ ಆದ ನಂತರ ನಾನು ಹಾಡಿರೋದನ್ನು ಹಿಟ್ ಆಗುತ್ತೆ ನಾನು ಅಭಿನಯಿಸಿರುವಂತಹ ಕುಡ್ಕರ್ ಸಾಂಗುನು ಹಿಟ್ ಆಗುತ್ತೆ ಅದೇನೋ ಗೊತ್ತಿಲ್ಲ ಕುಡುಕರ ಇದು ಮತ್ತೆ ನನಗೆ ಬಹಳ ಒಂಥರ ವಿನೋಭಾವ ಸಂಬಂಧ ಅದು ಒಂಥರ ಆ ಜನ್ಮ ಇದು ಅದು ಹಿಟ್ ಆದ ತಕ್ಷಣ ಒಂದಿಷ್ಟು ಸಾಂಗ್ಗಳು ಹಾಡಕ್ ಶುರು ಮಾಡ್ತೀನಿ ಒಂದಾದ ನಂತರ ಒಂದಾದ್ರೆ ಕುಡ್ಕ್ರದೆ ಮತ್ತೆ ಅದೇ ಮತ್ತೆ ಕುಡ್ಕ್ರದೆ ಮತ್ತೆ ಕುಡಕ್ರದೆ ನಾನು ಗುರು ಇದಕ್ಕೊಂದು ಗ್ಯಾಪ್ ಕೊಡ್ಬೇಕು ಅಂತಂದ್ರೆ ನಾನು ಬ್ರ್ಯಾಂಡ್ ಆಗ್ಬಿಡ್ತೀನಿ ನಾನು ಯೂಶ್ವಲಿ ಆಕ್ಟರ್ಸ್ ಬ್ರ್ಯಾಂಡ್ ಆಗೋದು ಗೊತ್ತು ನಮ್ಗೆ ಈ ಸಿಂಗರ್ಸು ಬ್ರ್ಯಾಂಡ್ ಆಗ್ತಾರೆ ಅಂತ ನನ್ಗೆ ಅವಾಗಲೇ ಗೊತ್ತಾಗಿದ್ದು ನಾನು ಹೆಂಗಾರು ತಪ್ಪಿಸ್ಕೋಬೇಕಲ್ಲ ಗೊತ್ತಿಲ್ಲ ದೆವ್ವಾನೋ ನನಗೂ ಅದೇನೋ ಒಂಥರ ಸಂಬಂಧ ದೆವ್ವ ಇಷ್ಟ ನನಗೆ ನನಗಿದೆ ಆಕ್ಚುಲಿ ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತ ಅನ್ನೋದಿತ್ತು ಇತ್ತು ಯಾಕಂದ್ರೆ ಸೀರಿಯಸ್ ಆಗಿ ಅವತಾರ ಪುರುಷ ಒನ್ ಅವತಾರ ಪುರುಷ ಟು ಈಗ ಚೂಮ್ ಅಂತಾರು ಈಗ ನಾನು ಅವರು ವಿಚಾರಕ್ಕೆ ಬರ್ತೀನಿ ಒಂದು ಟೀಮು ನನ್ನನ್ನು ಫೆಬ್ರವರಿಯಿಂದ ಫಾಲೋ ಮಾಡ್ತಾ ಇರುತ್ತೆ ಕರೆಕ್ಟ್ ಮೇಡಮ್ ನೋಡಿ ಇದು ಲಾಸ್ಟ್ ಇಯರ್ ಅಂತೆ ನೋಡಿ ಲಾಸ್ಟ್ ಇಯರ್ ಅಂತೆ ಒಂದಿಷ್ಟು ದಿವಸ ಹಿಂಗೆ ಫಾಲೋ ಮಾಡ್ತಾ ಇರುತ್ತೆ ನನ್ನನ್ನು ಅಂದ್ರೆ ಅವ್ರದ್ದು ಪೋಸ್ಟರ್ ಲಾಂಚಲ್ಲಿರ್ಬೋದು ಇರ್ಬೋದು ಎಲ್ಲಾರನ್ನೂ ನಾನು ಟ್ಯಾಗ್ ಮಾಡೋದು ನನಗೆ ಪೋಸ್ಟರ್ ಕಳಿಸೋದಾಯಿತು ನನಗೆ ಯಾರು ಅಂತ ಗೊತ್ತಿಲ್ಲ ಯಾಕಂದ್ರೆ ನಾನು ಸಾರಿ ನಮ್ಮ ನಂಬರ್ ಸೇವ್ ಮಾಡ್ಕೊಂಡಿರಲಿಲ್ಲ ಒಂದು ಅನ್ನೋನ್ ನಂಬರಿಂದ ಹಿಂಗೆ ಬರ್ತಾನೆ ಇದೆ ಏನೋ ಆ ಸಿನಿಮಾದ ಇದು ಸರ್ ಬರಬೇಕು ಬರಬೇಕು ಅಂತ ಅಂತದ್ದು ಸರಿ ಆಯ್ತು ಹೋಗ್ಬಿಡೋಣ ಸರ್ ನೀವು ನಾನು ಒಂದು ಇದನ್ನು ಕಳಿಸ್ತೀನಿ ಪೋಸ್ಟರ್ ಕಳಿಸ್ತೀನಿ ನಿಮಗೆ ಇಷ್ಟ ಆದರೆ ಬನ್ನಿ ಸರ್ ನೀವು ಅಂತ ಅಂದ್ಬಿಟ್ಟು ಕಳಿಸ್ತಾರೆ ಅದು ದೆವ್ವ ಆಗಿರ್ಬೇಕೇನ್ರಿ ಅದು ದೆವ್ವ ಆಗಿರ್ಬೇಕಾ ನಾನು ಒಳ್ಳೆ ಕಥೆ ಆಯ್ತು ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತಂತಂದ್ರೆ ಅದೆಲ್ಲೋ ತಿರ್ಕೊಂಬಂದ್ ತಿರ್ಕಂಬಂದ್ ಅದು ದೆವ್ವ ನನ್ನ ಇದಕ್ಕೆ ಬರ್ತದಲ್ಲ ಗುರು ಅಂತ ಅನ್ನೋ ಅಂಥದ್ದು ನಾನು ಈ ವಿಚಾರದಲ್ಲಿ ಹೇಳ್ಬೇಕು ಅವ್ರಿಗೇನು ಏನು ಅಂತಂತಂದ್ರೆ ಆ ಒಂದು ನಾವ್ ಹೇಳಿದ ನೋಡಿ ಓದ ವರ್ಷದಿಂದ ಅವರು ನನ್ನನ್ನ ಫಾಲೋ ಮಾಡ್ತಾ ಇರುವಂಥದ್ದು ಎಷ್ಟು ಚಂದ ಇವತ್ತು ನಾನು ಅಲ್ಲಿ ನಿಂತಿದ್ದೀನಿ ಅಂತಂತಂದ್ರೆ ನಾನು ಬಂದಿದ್ದೀನಿ ಅಲ್ಲ ಅವರ ಅವಿರತವಾದಂತ ಪ್ರಯತ್ನ ನನ್ನಿಲ್ಲಿ ಇಲ್ಲಿ ನಿಲ್ಸಿರೋ ಅಂಥದ್ದು ನಾನು ಬಂದಿದ್ದೀನಿ ಅಲ್ಲ ಬಂದಿದ್ದೀನಿ ಅಂತ ಅನ್ನೋದು ಏನಾರಾಯ್ತು ಅಂದರೆ ತುಂಬಾ 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 ನನ್ನನ್ನು ನಾನೇ ಇದನ್ನು ಮಾಡ್ಕೊಂಡಂಗೆ ಅವರ ಶ್ರಮ ಜಾಸ್ತಿ ಇದೆ ಅವರ ಪ್ರಯತ್ನ ಜಾಸ್ತಿ ಇದೆ ನನ್ನನ್ನು ಹೆಂಗೆ ಹೆಂಗೆ ಹೆಂಗ್ ಹಿಡಿದಿದ್ದಾರೆ ಅಂತಂದ್ರೆ ಅಲ್ಲಿಂದ ಇಲ್ಲಿ ತನಕ ನೋಡಿ ಒಂದೊಂದೂವರೆ ವರ್ಷದಿಂದ ಫಾಲೋ ಅಪ್ ಮಾಡಿದ್ದಾರೆ ನನಗೆ ಇವಾಗ ಗೊತ್ತಾಯಿತು ಆಕ್ಚುಲಿ ಈ ಟೈಟಲ್ ಬರೀ ತೆರೆ ಮೇಲೆ ಅಲ್ಲ ನಾನಿನ್ನ ಬಿಡಲಾರೆ ಅಂತ ಅನ್ನೋದ್ ಮೋಸ್ಟ್ಲಿ ಇವ್ರಿಗೆನೆ ಜಾಸ್ತಿ ಸೆಟ್ ಆಗುತ್ತೆ ಅನ್ಸುತ್ತೆ ಇವ್ರು ಅನ್ಕೊಂಡ್ರು ಅಂದ್ರೆ ಇವ್ರು ಯಾವ್ದನ್ನೂ ಬಿಡೋದೇ ಇಲ್ಲ ಅಂತ ಅನ್ನೋದ್ ಪರ್ಸನಲ್ ಲೈಫ್ಗೂ ಮೋಸ್ಟ್ಲಿ ಅದು ಅನ್ವಯಿಸುತ್ತೆ ಅಂತ ಕಾಣಿಸುತ್ತೆ ನನಗೆ ಇನ್ನೊಂದು ಇದರ ಇದ್ರ ಜೊತೆಯಲ್ಲಿ ನನಗನ್ನಿಸ್ತಾ ಇರೋಂಥದ್ದು ಅವ್ರಿಗೆ ನೋಡಿ ಒಬ್ಬ ಒಬ್ಬ ಆಕ್ಟರ್ನ ಒಬ್ಬ ಗೆಸ್ಟ್ ಕರಿಬೇಕು ಅಂತಂದ್ರೇ ಒಂದು ಒಂದೂವರೆ ವರ್ಷ ಫಾಲೋ ಮಾಡದವ್ರು ಇವರು ಸಿನಿಮಾ ಅಂತ ಬಂದಾಗ ಯಾವ ಅನ್ನು ಕೂಡ ಇವ್ರು ಬಿಟ್ಟಿಲ್ಲ ಇವ್ರು ನಾನಿನ್ನ ಬಿಡಲಾರೆ ಅಂತ ಟೈಟಲ್ ಇವ್ರಗ್ ಜನಗೆ ಸೂಟ್ ಆಗುತ್ತೆ ಅಂತ ನನ್ಗೆ ಇನ್ನೂ ಜಾಸ್ತಿ ಕ್ಯೂರಿಯಸ್ ಏನು ಈ ಸಿನಿಮಾದ ಮೇಲೆ ಯಾಕಂತಂದ್ರೆ ಇವ್ರೆಲ್ಲಾನು ಹಂಗೆ ಹೆಕ್ಕಿ 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 ಮಾಡಿರ್ತಾರೆ ಅಂತ ಅನ್ನೋದ್ದು ತುಂಬಾ ಕಷ್ಟವಾದಂತ ಒಂದು ಜಾನರ್ ಹಾರರ್ ಅನ್ನೋಂಥದ್ದು ಇವತ್ತು ಇಡೀ ತಂಡ ತಮ್ಮ ಮೊದಮೊದಲನೆಯ ಪ್ರಯತ್ನದಲ್ಲೇನೆ ಈ ಥರದ ಒಂದು ಚಾಲೆಂಜಿಂಗ್ ಸಿನಿಮಾ ಮಾಡಿದೆ ಅಂತ ಆದರೆ ಖಂಡಿತವಾಗ್ಲಿ ಇದು ನಾನಿನ್ನ ಬಿಡಲಾರೆ ಅಂತ ಅನ್ನೋ ಅಂತ ಸಿನಿಮಾ ಇವರು ಟೈಟಲ್ ಇಟ್ಕೊಂಡು ಇದನ್ನ ಮಾಡಿದ್ದಾರೆ ನಾನು ಅದೇ ಹೇಳೋದಕ್ಕೆ ಬಂದೆ ಈ ತರ ಹೇಳಿದ್ರಲ್ಲ ನಾನಿನ್ನ ಬಿಡಲಾರ ನನ್ನನ್ನ ಬಿಡಲಿಲ್ಲ ನೋಡಿ ಇವರು ಅದೇ ತರ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇವರು ಯಾವ್ದನ್ನು ಬಿಟ್ಟಿಲ್ಲ ಯಾವುದನ್ನು ಬಿಟ್ಟಿಲ್ಲ ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಇನ್ನೊಂದು ನಿಮಗೆ ಭರವಸೆ ಕೊಡ್ತೀನಿ ಈ ತರ ಬಹಳ ಶ್ರದ್ಧೆಯಿಂದ ಯಾವೊಂದು ಎಲಿಮೆಂಟ್ ಬಿಡಲಾರದೆ ಸಿನಿಮಾ ಮಾಡದಂತ ತಂಡವನ್ನ ಇದುವರೆಗೂ ನಮ್ಮ ಕರ್ನಾಟಕದ ಜನತೆ ನಮ್ಮ ಕರ್ನಾಟಕದ ಆಡಿಯನ್ಸ್ ಕೈ ಬಿಟ್ಟ ಇತಿಹಾಸ ಇಲ್ಲ ಆ ಥರದ ಇತಿಹಾಸ ಇಲ್ಲ ಅದಕ್ಕೆ ಸಾಕ್ಷಿ ನನ್ನ ತಂಡ ಮತ್ತೆ ನಾನು ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತ ಅನ್ನೋದಾಯಿತು ಅಂತಂದ್ರೆ ಪುಣ್ಯಾತ್ಮರು ಒಂದಿಷ್ಟು ಜನ ನಾನು ಈ ತರ ಇದ್ದಾಗ ಮೊದಮೊದಲನೆಯ ಸಿನಿಮಾ ಮಾಡಿದಾಗ ನನಗೆ ಕೈ ಹಿಡಿದು ಕರೆದು ಎಬ್ಬರಿಸಿ ನಾನು ಇದೀನಿ ಗುರು ನಿನ್ನ ಜೊತೇಲಿ ಅಂತ ಅನ್ನೋ ಅಂತ ಒಂದು ಒಂದು ತೋಳನ್ನ ಕೊಟ್ಟಂತವ್ರು ಕೈಯನ್ನ ಕೊಟ್ಟಂತವ್ರು ಅದಕ್ಕೆ ಇವತ್ತು ಇಲ್ಲಿದ್ದೀನಿ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂತಂದ್ರೆ ದಯವಿಟ್ಟು ನಾನು ನೀವೆಲ್ಲ ಸ್ಟಾರು ಹಂಗೆ ಅಂತಂತಂದ್ರೆ ಅದೇನೂ ಅಲ್ಲ ನಿಮ್ ತರನೇ ನಾನು ಶುರು ಮಾಡದಂತವ್ ಬಹಳ ಒಂದು ಸಿಮಿಲಾರಿಟಿ ಏನು ಗೊತ್ತಾ ಕನೆಕ್ಷನ್ ಏನು ಗೊತ್ತಾ ನಾ ಇವಾಗ ಹೇಳ್ತೀನಿ ಕೇಳಿ ಅವರು ಯಾದಗಿರಿ ಅವರು ಇದು ಗುಲ್ಬರ್ಗದವರು ಅವರು ಕಲಬುರ್ಗಿಯವರು ಇವರು ಹುಬ್ಬಳ್ಳಿಯವರು ಇವರು ನಾನು ಹುಟ್ಟಿದ ಊರು ಯಾದಗಿರಿ ಬೆಳೆದಿದ ಊರು ಹುಬ್ಬಳ್ಳಿ ಸೊ ಹಿಂಗಾಗಿ ಎರಡೂ ಕನೆಕ್ಷನ್ ನನಗೆ ನಾನು ಹುಟ್ಟಿದ್ದು ಯಾದಗಿರಿಲಿ ಸೊ ಅದಕ್ಕೆ ನನ್ನ ಹೆಸರು ಶರಣ ಶರಣಬಸವೇಶ್ವರರ ನಾಮದಿಂದ ಬಂದಂತ ನಾನು ಸೊ ಹುಬ್ಬಳ್ಳಿ ನನ್ನ ಊರು ಸೊ ಹಿಂಗಾಗಿ ಎರಡೂ ಇವರಿಬ್ಬರ ಜೊತೆಯಲ್ಲಿ ಒಂದು ಸಮ್ಮಿಲನ ನನಗೇನೋ ಒಂಥರ ತುಂಬಾ ತುಂಬನೇ ಖುಷಿ ಕೊಟ್ಟಿರೋ ಅಂಥದ್ದು ಟೀಚರ್ ಈಗಷ್ಟೇ ನೋಡ್ದೆ ಅಹ್ ಅವ್ರು ನೋಡ್ರಿ ಅವರಷ್ಟು ಅವ್ರು ಮಾತಾಡೋದ್ರಲ್ಲಿ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಅವ್ರ ಕಣ್ಣಲ್ಲೇನೆ ಅವ್ರ ಕಣ್ಣಲ್ಲೇನೆ ಗೊತ್ತಾಗುತ್ತೆ ಎಷ್ಟು ಇನೋಸೆನ್ಸ್ ಇದೆ ಅಂತ ಅನ್ನೋವಂಥದ್ದು ಪ್ರಪಂಚದಲ್ಲಿ ನನಗ ಗೊತ್ತಿರೋ ಹಂಗೆ ಅಹ್ ರೂಢಿಸ್ಕೊಳ್ಳೋದಕ್ಕೂ ಕಷ್ಟವಾಗುವಂತ ಒಂದು ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದ್ರೆ ಶಕ್ತಿಯುತವಾದಂತ ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದ್ರೆ ಅದು ಇನೋಸೆನ್ಸ್ ಅದು ಇವತ್ತು ಅಷ್ಟು ಇನೋಸೆನ್ಸ್ನ ಮೈದುಂಬ ಹೃದಯವನ್ನ ತುಂಬಿಕೊಂಡು ಸಿನಿಮಾ ಮಾಡದಂತ ಒಂದು ಇಷ್ಟು ಜನರಿದ್ದಾರೆ ಇದ್ದಾರೆ ಯಾವ್ದು ಸಲತ್ತೋ ಯಾವ್ದು ಗೆಲ್ಲುತ್ತೋ ಗೊತ್ತಿಲ್ಲ ಇನೋಸೆನ್ಸ್ ಮಾತ್ರ ಗ್ಯಾರಂಟಿ ರೀ ಇನ್ನೋಸೆನ್ಸ್ ಮಾತ್ರ ಗ್ಯಾರಂಟಿ ಗೆಲ್ಲತ್ತೆ ಅಷ್ಟು ಇನ್ನೋಸೆಂಟ್ ಆಗಿ ನೀವು ಈ ಸಿನಿಮಾ ಮಾಡಿದೀರಿ ಅನ್ನೋದಾದ್ರೆ ನಾವ್ ಹೆಸರ್ಸ್ತಾ ಏನ್ ಹೋಗಕ್ಕೆ ಹೋಗಲ್ಲ ಯಾಕಂದ್ರೆ ಮತ್ತೆ ಯಾರೋವರಿಗೆ ಇನ್ನೊಂದು ಪ್ರೆಸ್ ಮೀಟ್ ಇದೆ ಅಂತ ಅನ್ನೋವಂಥದ್ದು ಒಟ್ಟಾರೆ ಗೆಲ್ಲುವ ಎಲ್ಲಾ ಲಕ್ಷಣಗಳು ಈ ಸಿನಿಮಾ ತನ್ನ ತಾನು ತುಂಬಿಸ್ಕೊಂಡಿದೆ ಈ ಎಲ್ಲಾ ಇಡೀ ತಂಡಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಒಬ್ಬೊಬ್ಬರಿಗೆ ಹೆಸರು ಬೇಡ ಅಂತ ಹೇಳಿದ್ರು ಅವಾಗ್ಲೇ ಯಾವಾಗ್ಲೇ ಹೇಳ್ತಾರೆ ನೋಡಿ ಇಲ್ಲಿ ನೋಡಿ ಇವರೇ 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 ನೋಡಿ ಅಲ್ಲಿ ಲುಕ್ ನೋಡಿ ನೋಡಿ ಅಲ್ಲಿ ಮೋಕ್ಷಿ ಮೋಕ್ಷಿ ನೋಡಿ ನಾನು ಇಲ್ಲಿ ಹೋಗ್ಬೇಕಾರನೇ ಹಿಂಗ್ ಬರ್ಬೇಕಾರೆ ಬೇಗ ಮುಗಿಸಪ್ಪ ಅಂತ ಹೇಳ್ಬಿಟ್ಟು ಕಳಿಸಿದ್ದೇನೆ ಏನು ನಾನೇನ್ ಜಾಸ್ತಿ ಹೇಳ್ಬೇಕಾಗಿಲ್ಲ ಈ ಸಿನಿಮಾದ ಬಗ್ಗೆ ಆ ಈ ತರದ ಒಂದು ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಆಶೀರ್ವಾದ ಇದ್ದಲ್ಲಿ ಈ ತಂಡ ಮತ್ತೆ ಮತ್ತೆ ಒಂದಿಷ್ಟು ದೊಡ್ಡ ಸಿನಿಮಾಗಳನ್ನ ಮಾಡೋದಕ್ಕೆ ಯಾಕೆ ನಾನು ಇನ್ನೊಂದು ಕೇಳಿದೆ ಡೈರೆಕ್ಟರ್ನ ಕುಂಡ್ಕೊಂಡು ಕೇಳ್ತಾ ಇದ್ದೆ ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ ಅರವತ್ತೈದು ದಿವಸ ಶೂಟ್ ಮಾಡಿದೀನಿ ಅಂತಂದ್ರು ಇದನ್ನ ಬಿಟ್ಟು ಯಾವ್ದನ್ನ ಕಾಲ್ ಶೀಟ್ ಗಳನ್ನ ಬಿಟ್ಟು ಅರವತ್ತೈದು ದಿವಸ ಇವತ್ತು ಸುಮ್ನೆ ನಾನು ಹೇಳ್ತಿದ್ದೀನಿ ಈಗ ರೆಗ್ಯುಲರ್ ಸಿನಿಮಾ ದೊಡ್ಡ ದೊಡ್ಡ ಗಾತ್ರದ ಏನೇನು ಇದಾವಲ್ಲ ಆ ಮಟ್ಟದ ಅಹ್ ಕಾಲ್ ಶೀಟಿನ ಅಂದ್ರೆ ದಿವಸಗಳ ಇದು ಸೊ ಅಲ್ಲೇ ಗೊತ್ತಾಗುತ್ತೆ ಇವರು ಅದನ್ನೆಲ್ಲ ಲೆಕ್ಕಕ್ಕಿಟ್ಕೊಂಡಿಲ್ಲ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅನ್ನೋದು ಅಷ್ಟೇ ಲೆಕ್ಕ ಕಿಟ್ಕೊಂಡಿದ್ದಾರೆ ಅಂತ ಅನ್ನೋದ್ರಲ್ಲಿ ಇಲ್ಲಿ ನಿರ್ಮಾಪಕರಾಗಿನೂ ಕೂಡ ಅಂಬಾಲಿಯವರು ಮತ್ತೆ ಅವ್ರ ತಾಯಿಯವರಿಗೆ ದೊಡ್ಡ 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 ಸಲಮ ನಿಮಗೆ ಯಾಕಂತಂದ್ರೆ ಮೊದಲನೇ ಸಿನಿಮಾದಲ್ಲಿ ಸಿನಿಮಾ ಚೆನ್ನಾಗಿ ಬರಬೇಕು ಇಲ್ಲಿ ನೋಡಿ ಯಾವ ಸ್ಟಾರ್ಸ್ ಇಲ್ಲ ಯಾಕಂತಂದ್ರೆ ಇಲ್ಲಿ ಸಿನಿಮಾನೇ ಇಲ್ಲಿ ಅಂತ ಅನ್ನುವಂಥದ್ದು ಸೊ ಈ ತರ ಮುಖತ್ವಿ ಮೇಡಮ್ ನನ್ಗೆ ಏನು ಗೊತ್ತಾ ಖುಷಿಯಾಗಿದ್ದು ನಮ್ಮ ಕನ್ನಡ ಚಿತ್ರರಂಗ ಕಂಡಂತ ಅದ್ಭುತವಾದಂತ ವ್ಯಕ್ತಿ ವ್ಯಕ್ತಿತ್ವ ಕಲಾವಿದ ಮತ್ತೆ ಒಂದು ಡ್ಯಾನ್ಸರ್ ಅಂತ ಡ್ಯಾನ್ಸ್ ಅಂತ ಬಂದಾಗ ಫೈಟ್ ಅಂತ ಬಂದಾಗ ದಿ ಬೆಸ್ಟ್ ಅಂತ ಅನ್ನೋದನ್ನ ಇವತ್ತು ಅಪ್ಪು ಸರ್ ಅವರು ಆ ಮಾರ್ಕ್ ಅನ್ನ ಗೆರೆಗೆ ಗೆರೆಗೆದ್ಬಿಟ್ಟು ಇದು ಮಾಡಿರುವಂತದ್ದು ಇವತ್ತು ನಿಮ್ಮ ನಿಮ್ಗೆ ಹೇಳ್ತೀನಿ ನಾನು ನಿಮ್ಮ ಲೈಫ್ ನಲ್ಲಿ ನಿಮ್ಮ ಜೀವನಕ್ಕೆ ನಿಮ್ಮ ವೃತ್ತಿ ಜೀವನಕ್ಕೆ ಸಿಕ್ಕಂತ ಒಂದು ಫಸ್ಟ್ ಅವಾರ್ಡ್ ಅಂತಂದ್ರೆ ಇವತ್ತು ಸರ್ ಕೊಟ್ಟಿರೋ ಅಂತಂದ್ರೆ ಇದು ಖಂಡಿತ ತಪ್ಪಾಗಲ್ಲ ರೀ ಇದು ಖಂಡಿತ ತಪ್ಪಾಗಲ್ಲ ನಾನೇ ಎಮೋಷ್ನಲ್ ಆಗ್ಬಿಟ್ಟೆ ಖಂಡಿತ ನಾನೇ ಎಮೋಷ್ನಲ್ ಅವ್ರು ಹೇಳಿದ ತಕ್ಷಣ ನಾನು ಯಾಕಂದ್ರೆ ಅವ್ರು ಎಂತೆ ಅವ್ರ ಜೊತೆಲಿ ಕೆಲಸ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತವರ ಜೊತೆಯಲ್ಲಿ ನೀವು ಅಂತ ಒಳ್ಳೊಳ್ಳೆ ಮಾತುಗಳನ್ನ ಆಡದಂಥದ್ದು ಅವರಿಗೆ ಇನ್ನೂ ಒಂದು ಹತ್ತು ಸಿನಿಮಾ ಮಾಡುವಂತ ಆನೆ ಬಲ ಕೂಡ ಎಲ್ಲ ಇಡೀ ಕರ್ನಾಟಕದ ಜನತೆ ಕನ್ನಡ ಅಭಿಮಾನಿಗಳು ಮತ್ತೆ ಸಿನಿಮಾ ಅಭಿಮಾನಿಗಳು ಈ ಸಿನಿಮಾನ ತುಂಬಾ ದೊಡ್ಡ ರೀತಿಯಲ್ಲಿ ಯಶಸ್ಸು ಮಾಡೋದ್ರ ಮುಖಾಂತರ ಈ ತಂಡಕ್ಕೆ ಹರಿಸಬೇಕು ಅಂತ ಕೇಳ್ಕೊಳ್ತೀನಿ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ನಾನಿನ್ನ ಬಿಡಲಾರೆ ಟೀಮಿನ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ ಗಾಡ್ ಬ್ಲೇ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್